ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಎರಡು ಸಾವಿರದ ಎಂಟರ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಇಪ್ಪತ್ತಾರನೇ ಪ್ರಶ್ನೆ ದಕ್ಷಿಣ ಕರ್ನಾಟಕದಲ್ಲಿ ಆಳುತ್ತಿದ್ದ ಗಂಗರ ರಾಜಧಾನಿ ಯಾವುದು ದಕ್ಷಿಣ ಕರ್ನಾಟಕದಲ್ಲಿ ಆಳುತ್ತಿದ್ದ ಗಂಗರ ರಾಜಧಾನಿ ಯಾವುದು ಬಾದಾಮಿ ಮೈಸೂರು ಕೋಲಾರ ಬನವಾಸಿ ಅಂತ ಕೊಟ್ಟಿದ್ದಾನೆ ಗಂಗರ ರಾಜಧಾನಿ ಕೋಲಾರ ಅಥವಾ ಕುವಲಾಲ ಅಂತಲೂ ಕರಿತಿದ್ರು ಕೋಲಾರ ಅಥವಾ ಕುವಲಾಲ ಅಂತಲೂ ಕೆಲವೊಂದರಲ್ಲಿ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಕೋಲಾರ ನೆಕ್ಸ್ಟು ಶೃಂಗೇರಿಯ ಶಾರದಾ ಪೀಠವನ್ನು ಸ್ಥಾಪಿಸಿದವರು ಯಾರು ಶೃಂಗೇರಿಯಲ್ಲಿರುವ ಶಾರದಾ ಪೀಠವನ್ನು ಸ್ಥಾಪಿಸಿದವರು ಸರಿಯಾದ ಉತ್ತರ ಆದಿ ಶಂಕರಾಚಾರ್ಯರು ಶಂಕರಾಚಾರ್ಯರು ಶೃಂಗೇರಿಯ ಶಾರದಾ ಪೀಠವನ್ನು ಸ್ಥಾಪಿಸಿದರು ಗೆಳೆಯರೇ ನೀವು ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕ್ರಾಂತಿ ಎನ್ನುವ ಅಪ್ಲಿಕೇಶನ್ ಡೌನ್ಲೋಡ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ನೀವು ನೂರಕ್ಕಿಂತ ಹೆಚ್ಚು ಕ್ವಿಝ್ಗಳನ್ನು ಅಟೆಂಡ್ ಮಾಡ್ಬೋದು ನೂರಕ್ಕಿಂತ ಹೆಚ್ಚು ಕ್ವಿಝ್ಗಳನ್ನು ಅಟೆಂಡ್ ಮಾಡಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಥ ಪ್ರಮುಖ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಲಾಗಿದೆ ಕ್ವಿಸ ರೂಪದಲ್ಲಿ ನೀವು ಅಟೆಂಡ್ ಮಾಡಿಕೊಂಡು ನಿಮ್ಮ ಅಬಿಲಿಟಿಯನ್ನು ಚೆಕ್ ಮಾಡ್ಕೋಬೋದು ಹಾಗೂ ಮೆಂಟಲ್ ಅಬಿಲಿಟಿಯ ವಿವರಣೆಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿರ್ತದೆ ಮೆಂಟಲ್ ಅಬಿಲಿಟಿಯ ಕಂಪ್ಲೀಟ್ ವಿವರಣೆಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರ್ತದೆ ಹಾಗೂ ನೆಕ್ಸ್ಟ್ ಪ್ರಶ್ನೆ ನಾವು ನೋಡೋಣ ಈ ರಾಜ್ಯದಲ್ಲಿ ಅಣುಶಕ್ತಿ ಸ್ಥಾವರ ಇಲ್ಲ ಅಣುಶಕ್ತಿ ಸ್ಥಾವರ ಇಲ್ಲ ನೋಡಿ ರಾಜಸ್ಥಾನ ಕೇರಳ ಕರ್ನಾಟಕ ತಮಿಳುನಾಡು ಕೊಟ್ಟಿದ್ದಾನೆ ನಾವು ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ವಿ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಣುಸ್ತಾವರಲ್ಲಿ ನೋಡಿ ರಾಜಸ್ಥಾನ್ ರಾಜಸ್ಥಾನ್ ಕೇರಳ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ನಮಗೆಲ್ಲ ಗೊತ್ತಿರಬೇಕು ಕೈಗಾ ಅಣುಸ್ತಾವರ ಇದೆ ಕರ್ನಾಟಕದ ಉತ್ತರ ಕನ್ನಡ ಕಾರವಾರದಲ್ಲಿ ಕೈಗ ಅಣುಸ್ತಾವರವಿದೆ ತಮಿಳುನಾಡಿನಲ್ಲಿ ತಮಿಳುನಾಡಿನಲ್ಲಿ ಕಲ್ಪಕಮ್ಮು ಕೂಡಂಕುಳಮ್ಮು ಎಲ್ಲ ಕಾಣಬಹುದು ರಾಜಸ್ಥಾನದಲ್ಲಿ ಒಂದು ಪ್ರಮುಖವಾದಂಥದ್ದು ಯಾವುದಪ್ಪ ರಾಜಸ್ಥಾನದಲ್ಲಿರೋದು ರಾವತ್ ಭಟ್ಟ ರಾಜಸ್ಥಾನದಲ್ಲಿ ನಾವು ರಾವತ್ ಪಟ್ಟವನ್ನು ಕಾಣ್ತೇವೆ ಕೇರಳದಲ್ಲಿ ಕೇರಳದಲ್ಲಿ ಯಾವುದೇ ರೀತಿಯಾದ ಅಣುಸ್ತಾವರ ಇಲ್ಲ ಕೇರಳದಲ್ಲಿ ಯಾವುದೇ ಅಣುಸ್ತಾವರ ಇಲ್ಲ ನೆಕ್ಸ್ಟ್ ನೋಡಿ ಇವರು ರಾಜಕಾರಣಕ್ಕೆ ಸೇರುವ ಮುನ್ನ ಪೊಲೀಸ್ ಅಧಿಕಾರಿಯಾಗಿದ್ದರು ರಾಜಕಾರಣಕ್ಕೆ ಹೋಗೋಕ್ಕಿಂತ ಮುಂಚೆ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ವ್ಯಕ್ತಿ ಯಾರು ನೋಡಿ ಜೈಕುಮಾರ್ ಜಯಚಂದ್ರ ಜಯಪ್ರಕಾಶ್ ಜಯವಂತ್ ಸರಿಯಾದ ಉತ್ತರ ಆಪ್ಷನ್ಸ್ ಎ ಡಿ ಟಿ ಜಯಕುಮಾರ್ ಇವರು ಪೊಲೀಸ್ ಅಧಿಕಾರಿಯಾಗಿದ್ದರು ರಾಜಕಾರಣಕ್ಕೆ ಸೇರುವ ಮುನ್ನ ಪೊಲೀಸ್ ಅಧಿಕಾರಿಯಾಗಿದ್ದರು ಡಿ ಟಿ ಜಯಕುಮಾರ್ ನೆಕ್ಸ್ಟ್ ನೋಡಿ ಹಿಂದೆ ನಾನು ಹೂಝಿ ಎನ್ನುವಂಥದ್ದನ್ನ ಹೇಳಿದ್ದೆ ಇದೇ ಎರಡು ಸಾವಿರದ ಎಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಹೂಝಿ ಹೂಝಿ ಎನ್ನುವುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಯಾವ ಸಂಘಟನೆಗೆ ಸಂಬಂಧಪಟ್ಟಿದೆ ಅಂತ ಭಯೋತ್ಪಾದನೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿದೆ ಅದೇ ರಿಲೇಟೆಡ್ ಆಗಿ ಪ್ರಶ್ನೆಯನ್ನು ಕೇಳಿದೆ ಭಯೋತ್ಪಾದನೆಗೆ ಸಂಬಂಧಿಸಿದಂತೆ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವ ಈಗ ಚಾಲ್ತಿಯಲ್ಲಿರ್ತಕ್ಕಂಥ ಶಾಸನ ಯಾವುದೋ ಚಾಲ್ತಿಯಲ್ಲಿರ್ತಕ್ಕಂಥ ಶಾಸನ ಯಾವುದೋ ನೋಡಿ ಟಾಡ ಪೋಟ ಕೋಕ ಕಾನೂನು ವಿರೋಧ ಚಟುವಟಿಕೆ ತಡೆ ಕಾಯ್ದೆ ಹೇಳಿದರೆ ಸರಿಯಾದ ವಿರೋ ಉತ್ತರ ಕಾನೂನು ವಿರೋಧಿ ಚಟುವಟಿಕೆ ತಡೆ ಕಾಯ್ದೆ ಇದ್ರ ಇದರ ಮುಖಾಂತರ ನಿಗ್ರಹಿಸಬಹುದು ಅಂತ ಸರಿಯಾದ ಉತ್ತರ ಆಪ್ಷನ್ ಡಿ ಕಾನೂನು ವಿರೋಧಿ ಚಟುವಟಿಕೆ ಕಾಯ್ದೆ ನೆಕ್ಸ್ಟು ಗ್ರ್ಯಾಂಡ್ ಟ್ರಂಕ್ ರಸ್ತೆ ಎಂದು ಕರೆಯಲ್ಪಡುವಂತಹ ಈ ರಸ್ತೆಯನ್ನು ನಿರ್ಮಾಣ ಮಾಡಿದವರು ಯಾರೋ ಗ್ರ್ಯಾಂಡ್ ಟ್ರಂಕ್ ರೋಡ್ನ ನಿರ್ಮಾಪಕರು ಯಾರೋ ಸರಿಯಾದ ಉತ್ತರ ಶೇರ್ಷಾ ಸೂರಿ ಸೂರಿ ಸಂತತಿಯ ಸ್ಥಾಪಕ ಶೇರ್ಷಾ ಸೂರಿ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಾಣ ಮಾಡಿದ ನೆಕ್ಸ್ಟ್ ಆಲ್ದಿಯಾ ಆಲ್ದಿಯಾ ಯಾವ ಬಂದರೋ ಆಲ್ದಿಯಾ ಬಂದರು ಯಾವ ರಾಜ್ಯದಲ್ಲಿದೆ ಇಂದಿನ ಪ್ರಶ್ನಿಕೆಯಲ್ಲಿ ನಾವು ನೋಡಿದ್ವಿ ಆಲ್ದಿಯಾ ಪಾರಾದೀಪ್ ಟುಟಿಕೋರಿಯನ್ ಆಲ್ದಿಯಾ ಪಾರದೀಪ್ ಟುಟುಕೋರ್ಯನ್ ಕಾಂಡ್ಲಾ ಅಂತ ಕೊಟ್ಟಿದ್ದ ಈ ಕೆಳಗಿನಲ್ಲಿ ಯಾವುದು ಪಶ್ಚಿಮದಲ್ಲಿ ಬರುತ್ತದೆ ಅಂತ ಕೇಳಿದ್ದ ಆಲ್ದಿಯಾ ಪಾರದೀಪ್ ಟುಟುಕೋರ್ಯನ್ ಇವೆಲ್ಲ ಪೂರ್ವದಲ್ಲಿ ಬರ್ತಕ್ಕಂಥ ಬಂದರುಗಳು ಕಾಂಡ್ಲಾ ಬಂದರು ಪಶ್ಚಿಮದಲ್ಲಿ ಬರ್ತಕ್ಕಂಥ ಬಂದರು ಸೊ ಅವಾಗ ಎಕ್ಸ್ಪ್ಲೇನ್ ಮಾಡಿದ್ದೆ ಆಲ್ದಿಯಾ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ನಾನು ಅವಾಗಲೇ ಹೇಳಿದ್ದೆ ಆಲ್ದಿಯಾ ಎನ್ನುವುದು ಪಶ್ಚಿಮ ಬಂಗಾಳದಲ್ಲಿ ಬರುವಂತಹ ಒಂದು ಬಂದರು ಆಲ್ದಿಯಾ ಪಶ್ಚಿಮ ಬಂಗಾಳ ನೆಕ್ಸ್ಟ್ ನೋಡಿ ವಿದ್ಯುತ್ ಪ್ರವಾಹದ ಘಟಕವನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸಬಹುದು ವಿದ್ಯುತ್ ಪ್ರವಾಹ ಓಮು ಆಂಪಿಯರ್ ಜೌಲು ಓಲ್ಟ್ ಅಂತ ಹೇಳಿದ್ರೆ ನಾವು ವಿದ್ಯುತ್ ಪ್ರವಾಹವನ್ನು ಆಂಪಿಯರ್ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಇಂಗ್ಲೀಷಲ್ಲಿ ಎಲೆಕ್ಟ್ರಿಕ್ ಕರೆಂಟನ್ನು ಆಂಪಿಯರಲ್ಲಿ ನಾವು ವ್ಯಕ್ತಪಡಿಸ್ತೇವೆ ಟೂ ಆಂಪಿಯರ್ ತ್ರೀ ಆಂಪಿಯರ್ ಈ ಥರ ನೆಕ್ಸ್ಟು ಓಝೋನ್ ಪದರ ನಮ್ಮನ್ನು ಯಾವ ಕಿರಣಗಳಿಂದ ರಕ್ಷಿಸುತ್ತದೆ ಓಝೋನ್ ಪದರ ಎಸ್ ನಮಗೆ ಗೊತ್ತು ಇದಕ್ಕೆ ಸರಿಯಾದ ಉತ್ತರ ನೇರಳಾತೀತ ಕಿರಣಗಳು ನೇರಳಾತೀತ ಕಿರಣಗಳಿಂದ ಓಝೋನ್ ನಮ್ಮನ್ನು ರಕ್ಷಿಸುತ್ತದೆ ಓಝೋನ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಓ ತ್ರೀ ಓತೆ ಅಂದರೆ ಆಕ್ಸಿಜನ್ನಿಂದ ಮಾಡಲ್ಪಟ್ಟಿದೆ ಆಕ್ಸಿಜನ್ನಿಂದ ಮಾಡಲ್ಪಟ್ಟಿದೆ ನೋಡಿ ಕಾಪರ್ ತಾಮ್ರದ ಹೇಳಿದಾನೆ ತಾಮ್ರದ ಪರಮಾಣು ಸಂಖ್ಯೆ ಎಷ್ಟೋ ತಾಮ್ರದ ಪರಮಾಣು ಸಂಖ್ಯೆ ಎಷ್ಟೋ ಸರಿಯಾದ ಉತ್ತರ ಇಪ್ಪತ್ತೊಂಬತ್ತು ಆಟಮಿಕ್ ನಂಬರ್ ಆಫ್ ಕಾಪರ್ ಈಸ್ ಟ್ವೆಂಟಿ ನೈನ್ ನೆಕ್ಸ್ಟ್ ಗೋಬರ್ ಗ್ಯಾಸ್ನಲ್ಲಿ ಮುಖ್ಯವಾಗಿ ಕಂಡುಬರುವುದು ಏನೋ ಮೇಜರ್ ಕಂಟೆಂಟ್ ಗೋಬರ್ ಗ್ಯಾಸ್ನಲ್ಲಿ ಯಾವುದು ಕಂಡುಬರುತ್ತದೆ ಇತ್ತೀಚೆಗೆ ಗೋಬರ್ ಗ್ಯಾಸ್ಗಳ ಸಂಖ್ಯೆ ಕಡಿಮೆಯಾಗಿದೆ ಗೋಬರ್ ಗ್ಯಾಸ್ ಕಂಪ್ ಕಡಿಮೆಯಾಗಿ ನಾವು ಸಿಲಿಂಡರನ್ನು ಬಳಸ್ತೇವೆ ಪ್ರೋಪೇನ್ ಮತ್ತು ಬ್ಯೂಟೆನ್ ಮಿಕ್ಸ್ಚರ್ ಆಗಿರ್ತಕ್ಕಂಥ ಎಲ್ ಪಿ ಜಿ ಬಳಸ್ತೇವೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ನ ನಾವು ಬಳಸ್ತೇವೆ ಮುಂಚೆ ಆ ಗೋಬರ್ ಗ್ಯಾಸ್ ಇತ್ತು ಗೋಬರ್ ಗ್ಯಾಸ್ನ ಈಗಲೂ ಕೆಲವೊಂದು ಕಡೆ ಬಳಸ್ತಾರೆ ಆ ಗೋಬರ್ ಗ್ಯಾಸ್ನಲ್ಲಿ ಮುಖ್ಯವಾಗಿ ಕಂಡು ಬರುವುದು ಏನು ಅಂದರೆ ಇದಕ್ಕೆ ಸರಿಯಾದ ಮೀಥೇನ್ ಅದು ಕಾಂಪೋಸಿಷನ್ ಆಗಿ ಆಗಿ ಅಲ್ಲಿ ಮೀಥೇನ್ ಪ್ರೊಡ್ಯೂಸ್ ಆಗುತ್ತೆ ಮೀಥೇನ್ ಈ ಮೀಥೆನಿಂದಲೇ ನಾವು ಬೆಂಕಿಯನ್ನು ಬೆಂಕಿಯ ಮುಖಾಂತರ ನಾವು ಅಡುಗೆಯನ್ನು ಮಾಡ್ತೀವಿ ಸೊ ಗೋಬರ್ ಗ್ಯಾಸ್ನಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಗ್ಯಾಸ್ ಮೀಥೇನ್ ಗ್ಯಾಸ್ ಈ ಪ್ರಾಣಿ ಅಥವಾ ಪಕ್ಷಿಯಲ್ಲಿ ಅಲ್ಲು ಇಲ್ಲ ಕೆಳಗಿರ್ತಕ್ಕಂಥ ಈ ಪ್ರಾಣಿ ಅಥವಾ ಪಕ್ಷಿಯಲ್ಲಿ ಅಲ್ಲು ಇಲ್ಲದ ಯಾವುದು ನೋಡು ನವಿಲು ಹಸು ಆನೆ ಹಂದಿ ಅಂತ ಕೊಟ್ಟಿದ್ದಾರೆ ಗಳೇ ಇದಕ್ಕೆ ಸರಿಯಾದ ಉತ್ತರ ನವಿಲು ನಮ್ಮ ರಾಷ್ಟ್ರ ಪಕ್ಷಿ ನವಿಲಿಗೆ ಅಲ್ಲುಗಳು ಇಲ್ಲ ಹಲ್ಲುಗಳು ಇಲ್ಲ ನೆಕ್ಸ್ಟು ಕಳಸಾಬಂಡೂರಿ ಕಳಸಾಬಂಡೂರಿ ಯಾವ ನದಿಯ ಯಾವ ನದಿಯ ಉಪನದಿ ಯಾವ ನದಿಯ ಉಪನದಿ ಸರಿಯಾದ ಉತ್ತರ ಮಹದಾಯಿ ನದಿ ಮಹದಾಯಿ ನದಿಯ ಉಪನದಿಗಳು ಕಳಸಾ ಮತ್ತು ಬಂಡೂರಿ ನೆಕ್ಸ್ಟು ಅತ್ಯಂತ ದೊಡ್ಡ ಗ್ರಹ ಯಾವುದೋ ಹಿಂದೆ ನಾವು ಓದ್ತಾ ನೋಡಿದ್ವಿ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂತ ಕೇಳಿದರು ಒಳೆಯುವ ಗ್ರಹ ಯಾವುದು ಅಂತ ಕೇಳಿದರು ಅಥವಾ ಭೂಮಿಗೆ ಅವಳಿ ಗ್ರಹ ಯಾವುದು ಅಂತಲೂ ಕೇಳಿದರು ಚಿಕ್ಕ ಗ್ರಹ ಬುಧ ಗ್ರಹ ಭೂಮಿಯ ಅವಳಿ ಗ್ರಹ ಶುಕ್ರ ಗ್ರಹ ಮುಂಜಾನೆ ಮತ್ತು ಸಂಜೆಯ ಗ್ರಹ ಶುಕ್ರ ಗ್ರಹ ಆದರೆ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ ಗುರುಗ್ರಹ ಅತ್ಯಂತ ದೊಡ್ಡ ಗ್ರಹ ನೋಡಿ ಒಲಂಪಿಕ್ನಲ್ಲಿ ಪದಕವನ್ನು ಗೆದ್ದ ಪ್ರಪ್ರಥಮ ಭಾರತೀಯ ಮಹಿಳೆ ಒಲಂಪಿಕ್ನಲ್ಲಿ ಪದಕವನ್ನು ಗೆದ್ದಂಥ ಪ್ರಪ್ರಥಮ ಭಾರತೀಯ ಮಹಿಳೆ ಕರ್ಣ ಕರ್ಣಮಲ್ಲೇಶ್ವರಿ ನೆಕ್ಸ್ಟ್ ನೋಡಿ ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಯಾರು ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಯಾರೋ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಪ್ಲೈಮಿಂಗ್ ಅಲೆಕ್ಸಾಂಡರ್ ಪ್ಲೈಮಿಂಗ್ ಪೆನ್ಸಿಲನ್ನು ಕಂಡುಹಿಡಿದ ಪೆನ್ಸಿಲ್ ಎನ್ನುವಂತಹ ಔಷಧಿಯನ್ನು ಕಂಡುಹಿಡಿದ ನೆಕ್ಸ್ಟ್ ನೋಡಿ ನಾವು ನಾಲ್ಕು ದೊಡ್ಡ ಮಹಾಸಾಗರಗಳನ್ನು ಕಾಣ್ತೇವೆ ಈ ನಾಲ್ಕು ದೊಡ್ಡ ಮಹಾಸಾಗರಗಳಲ್ಲಿ ಅತ್ಯಂತ ದೊಡ್ಡ ಸಾಗರ ಯಾವುದೋ ಅತ್ಯಂತ ದೊಡ್ಡ ಸಾಗರ ಯಾವುದೋ ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ ಪೆಸಿಫಿಕ್ ಸಾಗರ ನಮ್ಮ ಮಹಾಸಾಗರಗಳಲ್ಲಿ ಅತ್ಯಂತ ದೊಡ್ಡದಾದ ಸಾಗರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನೋಡಿರಿ ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಲು ಬಳಸುವಂತಹ ಶ್ರವಣಾತೀತ ಶಬ್ದದ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅದರ ಆವೃತ್ತಿ ಎಷ್ಟಿರುತ್ತೆ ಫ್ರೀಕ್ವೆನ್ಸಿ ನೋಡಿ ಹತ್ತೊಂಬತ್ತು ಹರ್ಟ್ಸ್ ಇಪ್ಪತ್ತು ಹರ್ಟ್ಸ್ ತರ್ಟಿ ಹರ್ಟ್ಸ್ ತರ್ಟಿ ತರ್ಟಿ ಹರ್ಡ್ಸ್ ತರ್ಟಿ ಕಿಲೋ ಹರ್ಡ್ಸ್ ಅಂತ ಕೊಟ್ಟಿದ್ದೇನೆ ಗರ್ಭಿಣಿ ಸ್ತ್ರೀಯರಲ್ಲಿ ನಾವು ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡುವಾಗ ಅಲ್ಲಿ ತರ್ಟಿ ಹರ್ಡ್ಸ್ ಇರಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ತರ್ಟಿ ಹರ್ಡ್ಸ್ ಅಷ್ಟು ಫ್ರೀಕ್ವೆನ್ಸಿ ಇರುತ್ತೆ ನೆಕ್ಸ್ಟು ಅನಿಮೋಮೀಟರ್ ಅನಿಮೋಮೀಟರ್ ನಾವು ಹಿಂದ್ಗಡೆ ಬಾರೋಮೀಟರ್ ಅಂತ ಓದಿದ್ವಿ ಬಾರೋಮೀಟರ್ ಮೀಟರ್ ಬಾರೋ ಮೀಟರ್ ಬಗ್ಗೆ ನಾವು ಓದಿದ್ವಿ ಇಲ್ಲಿ ಅನಿಮೋಮೀಟರ್ ಕೇಳಿದಾನೆ ಅನಿಮೋಮೀಟರ್ ಇದನ್ನು ಅಳೆಯುತ್ತದೆ ಅನಿಮೋಮೀಟರ್ ಗಾಳಿಯ ವೇಗ ಗಾಳಿಯ ವೇಗ ವಾತಾವರಣದ ಒತ್ತಡ ಬಾರೋ ಮೀಟರ್ ಗಾಳಿಯ ವೇಗ ಅನಿಮೋಮೀಟರ್ ದೇಹದ ಉಷ್ಣಾಂಶ ಥರ್ಮೋಮೀಟರ್ ನೆಕ್ಸ್ಟ್ ಗುಂಪಿಗೆ ಸೇರದ ಪದವನ್ನು ತೆಗೆದು ನೋಡಿ ಶುಂಠಿ ವನಿಲ್ಲ ಅರಿಶಿನ ಕ್ಯಾರೆಟ್ ಸರಿಯಾದ ಉತ್ತರ ವನಿಲ್ಲ ವನಿಲ್ಲ ಇಲ್ಲಿ ಗುಂಪಿಗೆ ಸೇರದ ಪದ ನೆಕ್ಸ್ಟ್ ಗಾಂಧೀಜಿಯವರ ಆತ್ಮಚರಿತ್ರೆ ಹೆಸರೇನೋ ಗಾಂಧೀಜಿಯವರ ಆತ್ಮಚರಿತ್ರೆ ಹೆಸರೇನು ಡಿಸ್ಕವರಿ ಆಫ್ ಇಂಡಿಯಾ ಡಿಸ್ಕವರಿ ಆಫ್ ಇಂಡಿಯಾ ಅದು ಜವಾಹರ್ಲಾಲ್ ನೆಹರುಗೆ ಸಂಬಂಧಿಸಿದೆ ವಿಂಗ್ಸ್ ಆಫ್ ಫಯರ್ ವಿಂಗ್ಸ್ ಆಫ್ ಫೈಯರ್ ಎ ಪಿ ಜೆ ಅಬ್ದುಲ್ ಕಲಾಂಗೆ ಸಂಬಂಧಿಸಿದೆ ಗಾಂಧೀಜಿಯವರು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೊತ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರ್ ನೆಕ್ಸ್ಟು ಭಾರತದ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆ ನೋಡಪ್ಪ ನಾವು ಹಿಂದೆ ಸುಮಾರು ಆರು ಪ್ರಶ್ನೆ ಪತ್ರಿಕೆ ಎಕ್ಸ್ಪ್ಲೇನ್ ಮಾಡಿದರೆ ಆರಲ್ಲಿ ಮೂರು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆ ಕೇಳಿದ್ದಾನೆ ಸತ್ಯಮೇವ ಜಯತೆ ಎನ್ನುವ ಮೂಲ ಎಲ್ಲಿಂದ ಬಂದಿದೆ ಇದು ಮುಂಡಕ ಉಪನಿಷತ್ತು ಮುಂಡಕ ಉಪನಿಷತ್ತು ಪಂಪನು ಬರೆದ ಕೃತಿ ಏನು ಇದು ಸಮೇತ ರಿಪೀಟೆಡ್ ಪ್ರಶ್ನೆ ಪಂಪನು ಬರೆದ ಕೃತಿ ಆದಿಪುರಾಣ ಪಂಪನ ಆದಿಪುರಾಣ ಕೆಳಗಿನ ಹೆಸರಾಂತ ಕಾರಲ್ಲಿ ಹೆಸರಾಂತ ಚಿತ್ರಕಾರಕರು ಯಾರೋ ಚಿತ್ರಕಾರಕರು ಯಾರೋ ಕೆ ಕೆ ಹೆಬ್ಬಾರ ಕೆ ಕೆ ಹೆಬ್ಬಾರ ನೆಕ್ಸ್ಟೊಂದು ಸರ್ಕಾರದ ಯೋಜನೆ ಸಂಧ್ಯಾ ಸುರಕ್ಷ ಯೋಜನೆ ಈ ಸಂಧ್ಯಾ ಸುರಕ್ಷಾ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ನೋಡಿ ಸ್ತ್ರೀಯರಿಗೋ ಶಾಲಾ ಬಾಲಕಿಯರಿಗೆ ಬಾಲಕರಿಗೆ ವೃದ್ಧರಿಗೆ ಮತ್ತು ರೈತರಿಗೆ ಇದೆ ಸರಿಯಾದ ಉತ್ತರ ವೃದ್ಧರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ವೃದ್ಧರಿಗೆ ಸಂಬಂಧಿಸಿದೆ ನೆಕ್ಸ್ಟು ಕನಕದಾಸರ ಜನ್ಮಸ್ಥಳ ಈ ಜಿಲ್ಲೆಯಲ್ಲಿದೆ ಕನಕಸಾಹಸರ ಜನ್ಮಸ್ಥಳ ಈ ಜಿಲ್ಲೆ ನೋಡಿ ದಕ್ಷಿಣ ಕನ್ನಡ ಹಾವೇರಿ ಗದಗ ಶಿವಮೊಗ್ಗ ಗೆಳೆರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಅರವತ್ತ್ನಾಲ್ಕು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಸ್ಪರ್ಧಾಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ